ಎಲೆಕ್ಷನ್ ಬರ್ತಾ ಇದೆ ಅಂಡ್ ನೀವು ನೋಡ್ತಾ ಇರಬಹುದು ರೋಡ್ ಗಳಲ್ಲಿ ಬೇಜಾನ್ ಗುಂಡಿಗಳು ಕಾಣಿಸ್ಕೊತಾ ಇದೆ. ನರೇಂದ್ರ ಮೋದಿ ಅವರು ಬಂದ್ರೆ ಮಾತ್ರ ರೋಡ್ ಗಳನ್ನ ಸರಿ ಮಾಡಿಸ್ತಾರೆ. ಅಟ್ ಅವ್ರು ಬರ್ಲಿಲ್ಲ ಅಂತಂದ್ರೆ ರೋಡ್ ಹಾಗೆ ಬಿದ್ದಿರುತ್ತೆ. ಎಷ್ಟೋ ಜನ ಆ ಹಳ್ಳಿದಲ್ಲಿ ಬಿದ್ದು ಸುಮಾರು ಜನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರೋರು ಇದಾರೆ. ಅಂಡ್ ನಿಮ್ಗೆ ಈ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಇವ್ರು ರೆಡಿ ಮಾಡಿಸೋವಂಥದ್ದು 4 ವರ್ಷದಿಂದ ಸುಮ್ಮನೆ ಇದ್ದು ಇನ್ನು 6 ತಿಂಗಳು ಎಲೆಕ್ಷನ್ ಇದೆ ಅಂತ ಅಂದಾಗ ರೆಡಿ ಮಾಡಿಸ್ತಾರಲ್ಲ, ಇದ್ರ ಬಗ್ಗೆ ಏನು ಸರಿ ಸರ್ ಇದ್ರು? ನೋಡಿ, ಇವಾಗ ಗುಂಡಿಗಳು ಮಾಡೋದ್ರಿಂದ, ಗುಂಡಿಗಳು ಮುಚ್ಚೋದ್ರಿಂದ, ಗುಂಡಿಗಳು ಎತ್ತೋದ್ರಿಂದ ಏನು ಉಪಯೋಗ ಆಗಲ್ಲ. ನನ್ನ ಪಾಯಿಂಟ್ ಒಂದೇ, ಯೂತ್ಸ್ಗಳು ಮುಂದೆ ಬರಬೇಕು. ಓಕೆನಾ? ಯೂತ್ಸ್ಗಳು ಏನಂತಾರೆ, ಅನ್ಅಂಪ್ಲಾಯ್ಮೆಂಟ್ ಮುಂದೆ ಬರಬೇಕು. ಎಜುಕೇಷನ್ ಗಲ್ಲಿ ಗಲ್ಲಿಗೆ ಒಂದು ಸ್ಕೂಲ್ಸ್ಗಳಿದೆ, ಗಲ್ಲಿ ಗಲ್ಲಿಗೆ ಒಂದು ಕಾಲೇಜ್ ಸ್ಕೂಲ್ ಇದೆ, ಎಲ್ಲ ಥರನೂ ಇದೆ. ಬಟ್ ಯಾರು ಕೆಲಸ ಕೊಡ್ತಾ ಇದ್ದಾರೆ? ಎಲ್ಲ ಟೆಂಪ್ರವರಿ ಥರ ತೊಗೊಳ್ತಾರೆ ಗೌರ್ಮೆಂಟಲ್ಲಿ. ಆಯಿತಾ? ಟೆಂಪ್ರವರಿ ಯಾಕೆ ತೊಗೊಳ್ತೀರಾ? ಪರ್ಮನೆಂಟೇ ಮಾಡ್ಕೊಂಬೋದಲ್ವಾ? ಸೊ ರೀಸೆಂಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಬ್ ಇನ್ಸ್ಪೆಕ್ಟರ್ದು 500 ಪೋಸ್ಟ್ಗಳು ಕಾಲ್ ಆಫರ್ ಆಗಿತ್ತು, ಹೋಲ್ಡ್ ಮಾಡಿದ್ದಾರೆ. ಓಕೆನಾ? ಬೆಂಗಳೂರು ಏರಿಯಾದ್ರು ಹೋಲ್ಡ್ ಮಾಡಿದ್ದಾರೆ. ಕೆಲವರ್ದು 32, 33, 31 ಎಲಿಜಿಬಿಲಿಟಿ ಇರುತ್ತೆ ಏಜು. ಸೊ ಅದನ್ನು ಕಟ್ ಆಫ್ ಮಾಡಾದ್ಮೇಲೆ ಇಷ್ಟು ವರ್ಷ ಏನಕ್ಕೆ ಕಾಯಿಸ್ಬೇಕು? ಏಜ್ ಲಿಮಿಟ್ ಆಯಿತು ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ ಇವರು ಏಜ್ನ, ಆ್ಯಸ್ ಪರ್ ದ ರೂಲ್ಸು. ಎಲ್ಲ ಹಗರಣ ಆಗ್ತಾ ಇದೆ, ಏನು ನಡೀತಾ ಇದೆಯೋ, ಏನು ಬಿಡ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ. ಬಟ್ ನಮಗಂತೂ ಏಜ್ ಆಗ್ತಾ ಇದೆ, ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ. ನನಗೆಂತೇನೆ ಅಲ್ಲ, ಅನ್ಎಂಪ್ಲಾಯ್ಮೆಂಟ್ನ ಉದ್ಧಾರ ಮಾಡಿ, ಅವಾಗಿನ ಇಂಡಿಯಾ ಉದ್ಧಾರ ಆಗುತ್ತೆ. ಹೌದು ಸರ್, ನೀವು ಹೇಳೋ ವಿಚಾರ ತುಂಬ ಚೆನ್ನಾಗಿದೆ. ಬಟ್ ಅಂದರೆ ಇವಾಗ ಗೌರ್ಮೆಂಟ್ ಕೆಲಸಕ್ಕೆ ನೀವು ಹೇಳ್ತಿರೋದು ಈ ಥರ ಏಜ್ ಅಂತೂ ನಿಲ್ಲೋದಿಲ್ಲ, ಏಜ್ ಆಗ್ತಾನೆ ಇರುತ್ತೆ. ಬಟ್ ಏಜ್ ಆದಮೇಲೆ ಯಾರಿಗೇ ಆಗಲಿ ಪೋಸ್ಟಿಂಗ್ ಕೊಡೋದಿಲ್ಲ. ಬಟ್ ಈಗ ಅವರು ಈ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಇದೆಯಲ್ಲ, ಟ್ರೈ ಮಾಡಬೇಕಾ ಗೌರ್ಮೆಂಟ್ ಉದ್ಯೋಗಗಳಿಗೆ? ಖಂಡಿತವಾಗೂ ಟ್ರೈ ಮಾಡಲೇಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಮಗ ಪೊಲೀಸೇ ಆಗಬೇಕು ಅಂತ ಇರುತ್ತೆ, ಒಬ್ಬ ಲಾಯರ್ ಮಗ ಲಾಯರೇ ಓದಬೇಕು ಅಂತ ಇರುತ್ತೆ, ಡಾಕ್ಟರ್ ಮಗ ಡಾಕ್ಟ್ರೇ ಓದಬೇಕು ಅಂತ ಇರುತ್ತೆ. ಪೇರೆಂಟ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಲೈಕ್ ಏನು ಒಳ್ಳೆ ಜಾಬ್ ಯಾವ್ದು ಇರುತ್ತೆ, ಇವಾಗ ಆ ಥರ ಹೋಗ್ಲೇಬೇಕಾಗತ್ತೆ ನಾವು. ನಾವೇನು ಗೌರ್ಮೆಂಟ್ಗೆ ಸರ್ವ್ ಮಾಡಬೇಕು ಅಂತಿಲ್ಲ, ಗೌರ್ಮೆಂಟ್ಗೆ ಸರ್ವ್ ಮಾಡಬೇಕು ಅಂದರೆ 50% ಇಟ್ಕೊಂಡು ನಾವು ಒಂದು ಫ್ಯಾಮಿಲಿ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಮಾಡಲೇಬೇಕಾದಂಥ ಆಪರ್ಚುನಿಟೀಸ್ಗಳಿರುತ್ತೆ. ಬಟ್ ಈ ಥರ ಆಪರ್ಚುನಿಟೀಸ್ಗಳನ್ನ ನಮಗೆ ಗೌರ್ಮೆಂಟೇ ಕಿತ್ಕೊಳ್ತಾ ಇದೆ ನಮ್ಮಿಂದ. ಬಟ್ ಏನು ಉಪಯೋಗ ಇಲ್ಲ, ಅವ್ರಿಗೂ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ. ನಾವು ಇವತ್ತು ಈ ಸತಿ ಎಲ್ಲ ಡಿಸೈಡ್ ಮಾಡಿದ್ದೀವಿ, ಯು ಮಸ್ಟ್ ನಾಟ್ ಗಿವ್ ದ ವೋಟ್ ಫಾರ್ ಎನಿವನ್. ಸರ್, ಅದು ತಪ್ಪಲ್ವಾ? ಯಾರಿಗೂ ವೋಟ್ ಹಾಕಿಲ್ಲ ಅಂದ್ರೆ ಯಾರು ವೋಟ್ ಹಾಕಿ ಏನು ಮಾಡಿದ್ದಾರೆ ಈ ವರ್ಷ? ಬಟ್ ಅಂಡ್ ಆಲ್ಸೋ ಸರ್, ಇವಾಗ ನೀವು ಹೇಳುವಂಥದ್ದು ನಮ್ಮ ಹಕ್ಕು ವೋಟ್ ಹಾಕುವಂಥದ್ದು, ವೋಟ್ ಹಾಕೋದು ನಮ್ಮ ಹಕ್ಕು, ಅದನ್ನೇ ಅವ್ರಿಗೆ ಪೊಲಿಟಿಷಿಯನ್ಸ್ಗಳಿಗೆ ಅದೊಂದು ಬ್ರಹ್ಮಾಸ್ತ್ರ. ಇದೊಂದು ಲೈನ್ ಇಟ್ಕೊಂಡು ವೋಟ್ ಹಾಕಿಸ್ಕೊಂಡು ಅವ್ರು ಹೆಂಗ್ ಬೇಕಂಗೆ ರೂಲ್ ಮಾಡ್ಕೊಂಡು ಹೋಗ್ತಾರೆ. ಥಿಂಗ್ ಅಂದ್ರೆ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ಹೆಂಗ್ ಇರ್ಬೇಕು ಅಂತ ಹೇಳಿದ್ರೆ, ಕ್ರಾಂತಿ ಫಿಲಮ್ ನ ಹೋಗಿ ನೋಡಿ, ಕ್ರಾಂತಿ ಫಿಲಮ್ ತರ ಮಾಡಿ, ಅವಾಗೇನೆ ನಮ್ ಕರ್ನಾಟಕ ಉದ್ದಾರ ಆಗೋದು, ನಮ್ಮ ಇಂಡಿಯಾ ಉದ್ದಾರ ಆಗೋದು. ನೀವು ಇಡೀ ವರ್ಲ್ಡ್ ಅಲ್ಲಿ ನಮ್ ಇಂಡಿಯಾ ಬರ್ಬೇಕು ಅಂತ ಹೇಳಿದ್ರೆ ಕ್ರಾಂತಿ ಪಿಕ್ಚರ್ ಲಾಂಚ್ ಮಾಡಿ ಕ್ರಾಂತಿ ಪ್ರಕಾರನೇ ಹೋಗ್ಬೇಕು. ಓಕೆನಾ? ಗೌರ್ಮೆಂಟ್ ಸ್ಕೂಲ್ಗಳು ಉದ್ದಾರ ಆಗ್ಬೇಕು. ಓಕೆನಾ? ಗೌರ್ಮೆಂಟ್ ಜಾಬ್ಸ್ಗಳು ಉದ್ದಾರ ಆಗ್ಬೇಕು. ಪ್ರೈವೇಟ್ ಕಂಪ್ನಿಗಳೆಲ್ಲ ಸೇಡಿಗಿಡಿ, ನಮ್ಮನ್ನ ನಾವು ಬೆಳೆಸ್ಕೊಳ್ಳೋಣ ಫಸ್ಟು, ಆಮೇಲೆ ಬೇರೆಯವ್ರಿಗೆ ಪ್ರಿಫರೆನ್ಸ್ ಕೊಡೋಣ. ನಮಗೆ ಉದ್ದಾರ ಮಾಡ್ಕೊಳಕ್ಕಾಗ್ತಿಲ್ಲ, ಬೇರೆಯವ್ರು ಹೆಂಗಪ್ಪ ಉದ್ದಾರ ಮಾಡ್ತಾರೆ? ನಿಜ ನಿಜ. ಬಟ್ ಅಂದ್ರೆ ಈಗ ಗೌರ್ಮೆಂಟ್ ಉದ್ಯೋಗಗಳು ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಕಾಸ್ಗೋಸ್ಕರ ಮಾರ್ಕೋತಾ ಇದಾರೆ ಕೆಲಸಗಳನ್ನ. ಅಂದ್ರೆ ಇಷ್ಟು ಕಾಸ್ ಕೊಟ್ರೆ ನಿಮ್ಮನ್ನ ಸೇರಿಸ್ಕೊತೀವಿ ಅಂತ. ಸೊ ಯಾರೊಬ್ಬ ಕಷ್ಟಪಟ್ಟು ನಿಯತ್ತಿಂದ ಹೋಗಿರೋನ್ಗೆ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಅನ್ನೋ ತರ ಗೌರ್ಮೆಂಟ್ ಮಾತಾಡ್ತಿದ್ದಾರೆ. ಏನಾಗುತ್ತೆ ಅಂದ್ರೆ, ಕಾಸ್ ಕೊಟ್ಟು ಅದೆಲ್ಲ ನಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ, ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೋ ಏನ್ ಕಥನೋ ಅದೆಲ್ಲ ಡಿಪೆಂಡ್ಸ್ ಆಗುತ್ತೆ. ನಾವು ಏನು ಆಧಾರ ಹೇಳಿದ್ರೆ ಮಾತಾಡಕ್ ಆಗಲ್ಲ. ಬಟ್ ನಡೀತಾ ಇರೋದೊಂದು ನಿಜ, ನಿಮ್ಗೆ ಗೊತ್ತಾ ನಮ್ಗೆ ಗೊತ್ತಾ, ಏನ್ ಪುರಾವೆಗಳಿದೆ ನಮ್ಮ ಹತ್ರ, ಇವತ್ತು ಅಷ್ಟೇ ಏನೂ ಇಲ್ಲ. ಬಟ್ ನಾನು ಹೇಳೋದು ಒಂದೇ, ಗೌರ್ಮೆಂಟ್ ಸ್ಕೂಲ್ಸ್ಗಳು ಉದ್ದಾರ ಆಗಬೇಕು ಮೇಯ್ನ್, ಗೌರ್ಮೆಂಟ್ ಉದ್ಯೋಗಗಳು ಜಾಸ್ತಿ ಆಗಬೇಕು. ಎರಡನೇದು, ಇವೆರಡು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಂಡಿಯಾ ಉದ್ದಾರ ಆಗುತ್ತೆ, ಕರ್ನಾಟಕ ಉದ್ದಾರ ಆಗುತ್ತೆ, ಖಂಡಿತ. ಸೊ ಅನ್ಎಂಪ್ಲಾಯ್ಮೆಂಟ್ಸ್ ಹುಡುಗರುಗಳು ಮುಂದೆ ಬರಬೇಕು, ನುಗ್ಗಬೇಕು, ಏನೇ ಒಂದು ಕಾನ್ಸೆಪ್ಟ್ ಮಾಡಿದ್ರು ಮುಂದೆ ಹೋಗಬೇಕು, ಮಾಡಬೇಕು. ಇದೊಂದು ಚಾಲೆಂಜ್ ಇತ್ತು ಅಂತ ಹೇಳಿದ್ರೆ ನಾವು ಕರ್ನಾಟಕ ಡೆಫಿನೆಟ್ಲಿ ನಾವು ಉದ್ದಾರ ಮಾಡಬಹುದು. ಬಟ್ ಇನ್ನೊಂದೇನಂದ್ರೆ ಸರ್, ಕರ್ನಾಟಕದಲ್ಲಿ ತಂದೆ ತಾಯಿಗಳು ಹೇಗಿದ್ದಾರೆ ಅಂತ ಅಂದರೆ, ನಾವು ಇವನ್ನೆಲ್ಲ ಒಂದು ಕಡೆ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಇದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಉದ್ಯೋಗಗಳಿಗೆ ಹೋಗಬೇಕು, ಗೌರ್ಮೆಂಟ್ ಉದ್ಯೋಗಗಳಿದ್ದರೆ ಹೆಣ್ಣನ್ನ ಕೊಡ್ತಾರೆ, ಇಲ್ಲ ಅಂದರೆ ಹೆಣ್ಮಕ್ಳನ್ನ ಕೊಡ್ತಾ ಇಲ್ಲ. ನಿಂಗೇನಿದೆ ಯೋಗ್ಯತೆ ಅನ್ನೋ ಥರ ಕೇಳ್ತಾ ಇದ್ದಾರೆ. ಹೌದು, ನೀವು ಹೇಳಿದ್ದು 100% ಟ್ರೂ. ಏನಾಗುತ್ತೆ ಅಂತ ಹೇಳಿದ್ರೆ, IT ಕಂಪ್ನಿಲಿ ನೀವು 2 ಲಕ್ಷ ರೂಪಾಯಿ ಸಂಬಳ ತಗೊಳ್ಳಿ, ಯಾವ್ದು ಕಂಪ್ನಿ ಅಂತ ಹಳ್ಳಿ ಜನಗಳು ಪಾಪ ಏನು ಗೊತ್ತಿರಕ್ಕಿಲ್ಲ. ಹೌದಾ? ಸೊ ಅದೇ ನೀವು ಗೌರ್ಮೆಂಟ್ ಅಲ್ಲಿ FD ಆಗಿದ್ದೀನಿ, ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳ್ಕೊಂಡ್ರೆ ಸಾಕು, ಅವ್ರು ಬೇಕಾದ್ರೆ ಅವ್ರು ಎಲ್ಲ ಫುಲ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಮಾಡ್ಕೊಡ್ತಾರೆ. ಅಲ್ಲಿ ಗೌರ್ಮೆಂಟ್ ಸಂಬಳ 18,000-20,000 ಬರೋದು, ಬಟ್ ಪ್ರೈವೇಟ್ ಕಂಪ್ನಿ 2 ಲಕ್ಷ ರೂಪಾಯಿ ಬರ್ತಾ ಇರುತ್ತೆ. ಇಷ್ಟೇ ಕಾಂಬಿನೇಷನ್ಸ್ಗಳು ವರ್ಕ್ ಆಗೋದು, ಗೌರ್ಮೆಂಟ್ ಕೆಲಸಕ್ಕೂ ಮತ್ತೆ ಪ್ರೈವೇಟ್ ಕೆಲಸಕ್ಕೂ. ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಅಷ್ಟೇ. ಓಕೆನಾ? ಪ್ರೈವೇಟ್ ಕೆಲಸ ಅಂತ ಹೇಳಿದ್ರೆ 24/7 ದುಡಿಬೇಕು. ಪ್ರೈವೇಟ್ ಕೆಲಸ ಏನು ಗೊತ್ತಾ, ಚಾಯ್ಸ್ ಮಾಡ್ಕೊಳ್ತಾರೆ ಜೇಡ್ರು ಬಲ ಇದ್ದಂಗೆ.
ಕೆಲ್ಸಕ್ಕೆ ಹೋಗ್ಬೇಕು ಕಮಿಟ್ಮೆಂಟ್ಸ್ ಕೊಡಾಗತ್ತೆ, ಮತ್ತೊಂದಾಗತ್ತೆ ಇನ್ನೊಂದಾಗತ್ತೆ, ಲೈಫ್ ಹಂಗೆ ಹೋಗ್ಬಿಡುತ್ತೆ. 50 ವರ್ಷ ಕಳೆದಾದ್ಮೇಲೆ ನೀವೇನು ಸಂಬಂಧ ಮಾಡಿ ಏನು ಪ್ರಯೋಜನ? ನಿಜ ನಿಜ. ಸೊ ಇದೆಲ್ಲ ತುಂಬ ಲೈಕ್ ಯೂತ್ಸ್ಗಳೆಲ್ಲ ತಿಳ್ಕೊಬೇಕಾಗಿರೋ ವಿಷಯಗಳಿದು. ಎಲ್ಲರಿಗೂ ನಾನೇನು ಮಾತಾಡ್ತಾ ಇದ್ದೀನಿ ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ಎಲ್ಲರೂ ನನ್ಗೆ ಒಂದಲ್ಲ ಒಂದು ಕಾನ್ಸೆಪ್ಟಲ್ಲಿ ಮೂವ್ ಮಾಡೇ ಮಾಡಿರ್ತಾರೆ, ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಮುಂದೆ ಬಂದಿರ್ತಾರೆ. ಓಕೆನಾ? ಬಟ್ ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ, ಯಾರು ಮುಂದೆ ಬರ್ತಲ್ಲ, ಸರ್ಕಾರಕ್ಕೆ ಯಾರು ಮುಟ್ಟಿಸ್ತಾ ಇಲ್ಲ. ಓಕೆನಾ? ಏನೇ ಸರ್ ಎಲೆಕ್ಷನ್ ಬರುತ್ತೆ ಮತ್ತೊಂದು ದಿವಸ ನೋಡಿ, ಎಲೆಕ್ಷನ್ ಬರ್ತಾರೆ ಮೋರಿ ಪಿನ್ ಮಾಡ್ತಾರೆ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರು? ಹೌದೌದು ಅಲ್ವಾ, ಇಷ್ಟು ವರ್ಷ ಎಲ್ಲಿ ಹೋಗಿದ್ರು? ಏನಾದ್ರು ಕೇಳಿದ್ರೆ ಮನಿ ಪವರ್ ಇದೆ, ಮತ್ತೊಂದು ಪವರ್, ಇನ್ನೊಂದು ಪವರ್ ಇದೆ, ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ಇಲ್ಲಂತ ಹೇಳಿದ್ರೆ ಸುಮ್ಮನೆ ಹೋಗ್ತಾರೆ. ಈ ತರ ಯಾರನ್ನ ಕೇಳೋದು ಏನ ಮಾಡೋದು? ಫುಲ್ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಬಟ್ ನಾನು ಹೇಳೋದು ಏನಂತೇಳಿ, ಯೂತ್ಸ್ಗಳೆಲ್ಲ ಒಂದಾಗಿ ಬನ್ನಿ, ಕ್ರಾಂತಿ ನೋಡಿ, ಕ್ರಾಂತಿ ನೋಡಿ ಮುಂದೆ ಬನ್ನಿ, ಆಮೇಲೆ ನೋಡಿ ಹೆಂಗಾಗುತ್ತೆ. ನಮ್ ಡಿ ಬಸ್ ತರನೇ ನೀವು ಒಬ್ಬರು ಸೆಲೆಬ್ರಿಟಿ ಆಗ್ತೀರಾ. ಹಾಕ್ಸ್ಕೊಂಡಿಲ್ಲ ಸೆಲೆಬ್ರಿಟೀಸ್ಗಳು ಅಂತೇಳಿ ಅವ್ರ ಹಿಂದೆ ಹಾಕ್ಸ್ಕೊಂಡಿದ್ದಾರೆ. ಎವ್ರಿ ಇಂಡಿವಿಜುವಲ್ ಪರ್ಸನ್ ಅವರು ಸೆಲೆಬ್ರಿಟಿ ಅಂತ ಡಿ ಬಸ್ ತರನೇ ಆಗ್ಬೇಕು ಅಂತೇಳಿ ಮಾಡ್ಕೊಂಡಿದ್ದಾರೆ. ಖಂಡಿತ ಇಲ್ಲ, ಅದು ಇಲ್ಲಿ ತನಕ ಇಡೀ ಇಂಡಸ್ಟ್ರಿಯಲ್ಲೇನೆ ಯಾರು ಮಾಡಿಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ. ಅಂಡ್ ಕ್ರಾಂತಿ ಪ್ರಚಾರ ಕೂಡ ಇಟ್ ಇಸ್ ಅ ವರ್ಲ್ಡ್ ರೆಕಾರ್ಡ್. ವರ್ಲ್ಡಲ್ಲಿ ಯಾರೇ ಕೂಡ ಅಭಿಮಾನಿಗೆ ಒಬ್ಬ ಸೆಲೆಬ್ರಿಟಿಗೆ ಅಂತ ಫ್ಯಾನ್ಸ್ಗಳು ಇಷ್ಟೆಲ್ಲ ಮಾಡಿರೋದು ಇತಿಹಾಸದಲ್ಲೇ ಇಲ್ಲ. ಆ್ಯಂಡ್ ಇಟ್ ಈಸ್ ಅ ರೆಕಾರ್ಡ್ ಈ ಸತಿ. ಆ್ಯಂಡ್ ಆಲ್ಸೋ ಅವರಿಂದ ಅವ್ರು ಹೇಳೋ ಮಾತುಗಳಿಗೆ ಅಷ್ಟು ಜನ ಬದಲಾಗ್ತಾರೆ ಅಂದರೆ ಅದು ಒಂದು ಹೂವೇನು ಹೂವೇಗಿನ ಮೀರಿದ್ದದು. ಸರ್, ನಮಗೇನಾದ್ರೂ ಆ ಥರ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ ನಾವೊಂದು ಬಿಡಲ್ಲ, ನಾವು ಮಾಡೇ ಮಾಡ್ತೀವಿ. ಬಟ್ ಏನು ಅಂತ ಹೇಳಿದ್ರೆ ಮುಂದೆ ನುಗ್ಗಕ್ಕೆ ಒಂದು ಹಣಬಲನು ಬೇಕು, ಜನಬಲನು ಬೇಕು. ಅಟ್ಲೀಸ್ಟ್ ಹಣಬಲ ಇಲ್ಲ ಅಂತ ಹೇಳಿದ್ರೆ ಜನಬಲ ಆದ್ರೂ ಬೇಕು. ಜನಬಲ ಬೇಕು ಅಂತ ಹೇಳಿದ್ರೆ ಈ ಥರ ನೀವೇನು ಮಾಡ್ತಾ ಇದೀರಾ? ಸೊ ಸರ್, ಇದೇ ಥರ ಕಂಟಿನ್ಯೂ ಆಗಬೇಕು, ಇದೆಲ್ಲ ಚೆನ್ನಾಗಿ ಹೋಗಲಿ. ನಾವು ಹೇಳೋದೇನು ಅಂತ ಹೇಳಿದ್ರೆ, ನಾವು ಫಾಲೋ ಮಾಡಿ ಇದೇ ಫ್ಯಾನ್ನ ಫಾಲೋ ಮಾಡಿ, ಇದೇ ಫ್ಯಾನ್ನ ಫಾಲೋ ಮಾಡಿ ಅಂತ ಹೇಳಲ್ಲ ನಾವು. ಬಟ್ ಯಾರೋ ಏನೋ ಫಿಸಿಕಲಾಗಿ ಏನೋ ಮೆಂಟಲಿ ಏನು ಏನು ಆಗ್ತಿದೆ ಪ್ರಪಂಚದಲ್ಲಿ ಅಂತೇಳಿ ಅದನ್ನು ಸ್ಕ್ರೀನ್ ಮೇಲೆ